ಇವತ್ತು ನಾನು ಒಂದು ಆರೋಗ್ಯಕರ ಪದಾರ್ಥ ಬಳಸಿ ಒಂದು ಟೇಸ್ಟಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ತಿದ್ದೀನಿ ಬಾಳೆ ಹೂವು ಅಥವಾ ಬಾಳೆ ಮೂತಿ ಸಾಂಬಾರು ತೊಗರಿಬೇಳೆ ಹಾಕದೆ ಮಾಡೋ ಸಾಂಬಾರಿದು ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಶ್ರೀಮಂತ ಕಿಚನ್ಗೆ ಸ್ವಾಗತ ನಾನು ಮಾನಸ ಬಾಳೆ ಹೂವಿನ ಸಾಂಬಾರು ಮಾಡೋಕ್ಕೆ ಮೊದಲು ನಾನಿಲ್ಲಿ ಒಂದು ಬಾಳೆ ಹೂವು ತಗೊಂಡು ಅದರ ಈ ಹೊರಗಿನ ಭಾಗ ಈ ಪಾರ್ಟ್ ಏನಿದೆ ಇದನ್ನು ತೆಗೆದು ಇಟ್ಕೊತಿದ್ದೀನಿ ಇದರಿಂದನೂ ಹಲವು ಪದಾರ್ಥಗಳನ್ನು ನಾವು ಮಾಡ್ಕೊಬೋದು ಈಗ ನೋಡಿ ಒಳಗಡೆ ಈ ಬಿಳಿ ಭಾಗ ಬರೋ ತನಕ ಇದನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಈಗ ಒಂದು ಬೌಲಿಗೆ ನೀರು ಹಾಕಿ ಅದಕ್ಕೆ ಒಂದು ಚಮಚ ಉಪ್ಪು ಹಾಕಿ ಈ ಬಾಳೆ ಹೂವನ್ನು ಸಣ್ಣ ಹೆಚ್ಚಿ ಇದಕ್ಕೆ ಹಾಕ್ಕೊತಿದ್ದೀನಿ ಈ ಥರ ಮಾಡಿದರೆ ಇದು ಕಪ್ಪು ಆಗೋಲ್ಲ ಅಂಥೇಳಿ ಈಗ ಒಂದು ಬಾಣಲೆಗೆ ಒಂದು ಅರ್ಧ ಚಮಚ ಎಣ್ಣೆ ಹಾಕಿ ಅದಕ್ಕೆ ಒಂದು ಚಮಚ ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಅರ್ಧ ಚಮಚ ಧನಿಯ ಕಾಲು ಚಮಚ ಮೆಂತ್ಯ ಅರ್ಧ ಚಮಚ ಜೀರಿಗೆ ಒಂದು ಐದರಿಂದ ಆರು ಒಣಮೆಣಸು ಒಂದು ಎರಡು ಚಿಟಿಕೆ ಇಂಗು ಇಷ್ಟನ್ನು ಹಾಕಿ ಬಾಡಿಸಿ ಇದು ಅರ್ಧ ಬಾಡಿದಾಗ ಒಂದು ಚಮಚ ಬಿಳಿ ಎಳ್ಳು ಕೂಡ ಹಾಕಿ ಹೊಂಬಣ್ಣ ಬರೋ ಹಾಗೆ ಹುರಿದು ಇಟ್ಕೊತೀನಿ ನೋಡಿ ಈಗ ಇದು ಈ ಥರ ಬಣ್ಣ ಬಂದಿದೆ ಈಗ ಇದಕ್ಕೆ ನಾನು ಒಂದು ಅರ್ಧ ಬೌಲು ತೆಂಗಿನ ತುರಿ ಹಾಕಿ ಒಂದು ನಾಲ್ಕು ಕರಿಬೇವು ಕೂಡ ಹಾಕಿ ಇದನ್ನು ಒಮ್ಮೆ ಬಾಡಿಸಿ ಇದು ಆರಿದ ಮೇಲೆ ಮಿಕ್ಸಿ ಬೌಲಿಗೆ ಹಾಕ್ಕೊಂಡು ಇದನ್ನೀಗ ನಾನು ನುಣ್ಣಗೆ ರುಬ್ಬಿ ಇಟ್ಕೊತಿದ್ದೀನಿ ಈಗ ಬಾಣಲೆಗೆ ಎರಡು ಚಮಚ ಎಣ್ಣೆ ಹಾಕಿ ಸಾಸಿವೆ ಒಣಮೆಣಸು ಕರಿಬೇವು ಅರ್ಶಿನ ಇಂಗ ಹಾಕಿ ಇದಕ್ಕೆ ಈ ಸಣ್ಣ ಹೆಚ್ಚಿರೋ ಬಾಳೆ ಹೂವನ್ನು ಹಾಕ್ತಿದ್ದೀನಿ ಈ ಥರ ಹಾಕಿದ ಮೇಲೆ ಇದನ್ನೀಗ ಸ್ವಲ್ಪ ಹುರಿಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಹುರಿದ್ರೆ ಸಾಕು ನೋಡಿ ಇಷ್ಟು ಹುರಿದಿದ್ದೀನಿ ನಾನೀಗ ಈಗಿದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಎರಡು ಚಮಚ ಬೆಲ್ಲ ಹಾಗೆ ಮೊದಲೇ ನೆನೆಸಿಟ್ಟ ಈ ಹಣ್ಣಿನ ರಸ ಇಷ್ಟನ್ನು ಸೇರಿಸ್ತಿದ್ದೀನಿ ಹಾಗೆ ಇದಕ್ಕೆ ರುಬ್ಬಿದ ಮಸಾಲೆ ಕೂಡ ಸೇರಿಸ್ತಿದ್ದೀನಿ ಹಾಗೆ ಇದಕ್ಕೆ ಸಾಂಬಾರಿನ ಹದ ಬರೋಕ್ಕೆ ನೀರು ಕೂಡ ಸೇರಿಸ್ತಿದ್ದೀನಿ ಈಗಿದ ಮೀಡಿಯಂ ಫ್ಲೇಮ್ನಲ್ಲಿ ಒಂದು ಎಂಟರಿಂದ ಹತ್ತು ನಿಮಿಷ ಕುದಿಸಿದ್ದೀನಿ ಈಗ ಈ ಸಾಂಬಾರು ರೆಡಿಯಾಗಿದೆ ಸ್ನೇಹಿತರೆ ನೋಡಿದ್ರೆ ಅಲ್ಲ ಬಾಳೆ ಹೂವಿಂದ ಒಂದು ಆರೋಗ್ಯಕರ ರೆಸಿಪಿ ಬಾಳೆ ಹೂವಿನ ಸಾಂಬಾರು ಮಾಡೋದು ಹೇಗೆ ಅಂತ ಬಿಸಿಯನ್ನು ಕಲ್ದೆ ಚಪಾತಿ ರೊಟ್ಟಿ ದೋಸೆ ಇಡ್ಲಿಗೂ ಇದು ಭಾಳ ಅಂದರೆ ಭಾಳ ಲೈಕ್ ಆಗುತ್ತೆ ಹಾಗಾದರೆ ನೀವು ಇದನ್ನ ಮನೇಲಿ ಮಾಡಿ ಮುಂದಿನ ಅಡುಗೆಯಲ್ಲಿ ಇದೇ ಅಡುಗೆ ಕೋಣಲ್ಲಿ ಸಿಗೋಣ ಟೇಕ್ ಕೇರ್